ಸಾಮಾನ್ಯವಾಗಿ ಸಪ್ತಋಷಿ ಎನ್ನುವ ಶಬ್ದವನ್ನು ಕೇಳಿರುತ್ತೀರಿ ಆದರೆ ಈ ಸಪ್ತಋಷಿಗಳು ಯಾರು ಅವರ ಕೆಲಸವೇನು ಈ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ ಸಪ್ತಋಷಿ ಎಂಬುದು ಸಂಸ್ಕೃತ ಪದವಾಗಿದ್ದು ಇದು ಪ್ರಾಚೀನ ವೈದಿಕ ಮತ್ತು ಹಿಂದೂ ಗ್ರಂಥಗಳಲ್ಲಿ ಕಂಡುಬರುವ ಪ್ರಸಿದ್ಧ ಏಳು ಋಷಿಗಳು ಸಪ್ತಋಷಿಗಳು ಸೃಷ್ಟಿಕರ್ತ ಬ್ರಹ್ಮನ ಮನಸ್ಸಿನಿಂದ ಜನಿಸಿದವರು ಮತ್ತು ನಾಲ್ಕು ಯುಗಗಳಾದ ಸತ್ಯಯುಗ ತ್ರೇತಾಯುಗ ದ್ವಾಪರಯುಗ ಮತ್ತು ಕಲಿಯುಗದ ಮಾನವ ಜನಾಂಗವನ್ನು ಮುನ್ನಡೆಸುತ್ತಿದ್ದಾರೆ ಕಶ್ಯಪ ಅತ್ರಿ ವಶಿಷ್ಠ ವಿಶ್ವಾಮಿತ್ರ ಗೌತಮ ಜಮದಗ್ನಿ ಮತ್ತು ಭಾರದ್ವಾಜರು ಬ್ರಹ್ಮನ ಪ್ರತಿನಿಧಿಗಳಾಗಿ ಸೇವೆ ಸಲ್ಲಿಸುತ್ತಿರುವ ಪ್ರಸ್ತುತ ಸಪ್ತಋಷಿಗಳು ಕ್ರಿಸ್ತಪೂರ್ವ 3102ರಿಂದ ಸುಮಾರು 432,000 ವರ್ಷಗಳ ಕಾಲ ನಾವೆಲ್ಲರೂ ಕಲಿಯುಗದಲ್ಲಿದ್ದೇವೆ ವೇದಗಳ ಪ್ರಕಾರ ಸಾವಿರಾರು ಬ್ರಹ್ಮಗಳು ಕಳೆದಿವೆ ಆದರೆ ಬ್ರಹ್ಮಾಂಡವು ಸೃಷ್ಟಿಯಲ್ಲಿರುವುದು ಇದೇ ಮೊದಲಲ್ಲ ಹಿಂದೂ ಮತ್ತು ವೈದಿಕ ಚಕ್ರಗಳ ಪ್ರಕಾರ ಬ್ರಹ್ಮನ ದಿನ ಎಂದು ಕರೆಯಲ್ಪಡುವ ಕಲ್ಪವನ್ನು ರಚಿಸಲು 14 ಮನ್ವಂತರಗಳನ್ನು ತೆಗೆದುಕೊಳ್ಳುತ್ತದೆ ಪ್ರತಿ ಕಲ್ಪದ ಅಂತ್ಯದಲ್ಲಿ ಭಗವಾನ್ ಶಿವನಿಂದ ವಿನಾಶದ ಅವಧಿ ಅಂದರೆ ಪ್ರಳಯ ಇರುತ್ತದೆ ಅದು ಬ್ರಹ್ಮನ ರಾತ್ರಿ ಎಂದು ಕರೆಯಲ್ಪಡುತ್ತದೆ ಆ ಸಮಯದಲ್ಲಿ ಯುಗ ಮಹಾಯುಗಗಳು ಇರುವುದಿಲ್ಲ ಬ್ರಹ್ಮಾಂಡದ ಸೃಷ್ಟಿ ಮತ್ತು ವಿನಾಶವು ಆವರ್ತಕ ಪ್ರಕ್ರಿಯೆಯಾಗಿದೆ ಅದು ಶಾಶ್ವತವಾಗಿ ಪುನರಾವರ್ತನೆಯಾಗುತ್ತದೆ ಮನ್ವಂತರವನ್ನು ಮನುವಿನ ಯುಗ ಅಥವಾ ಮನುವಿನ ಆಯಸ್ಸು ಎಂದು ಕರೆಯಲಾಗುತ್ತದೆ ಸಪ್ತಋಷಿಗಳ ಆಯಸ್ಸು ಒಂದು ಮನ್ವಂತರ ಅಂದರೆ 306 ಮಿಲಿಯನ್ ವರ್ಷಗಳು ಈ ಅವಧಿಯಲ್ಲಿ ಅವರು ಬ್ರಹ್ಮನ ಪ್ರತಿನಿಧಿಗಳಾಗಿ ಸೇವೆ ಸಲ್ಲಿಸುತ್ತಾರೆ ಮನ್ವಂತರದ ಕೊನೆಯಲ್ಲಿ ಬ್ರಹ್ಮಾಂಡವು ನಾಶವಾಗುತ್ತದೆ ಮತ್ತು ಸಪ್ತಋಷಿಗಳು ದೇವರಲ್ಲಿ ವಿಲೀನಗೊಳ್ಳುತ್ತಾರೆ ಎಲ್ಲ ಸಪ್ತಋಷಿಗಳು ಬ್ರಹ್ಮರ್ಷಿಗಳೇ ಅಂದರೆ ಈ ಬ್ರಹ್ಮಾಂಡದ ಸಕಲವನ್ನು ಅರಿತವರು ಯಾರೂ ಕೂಡ ಕೇವಲ ತಮ್ಮ ಸಾಧನೆಯಿಂದ ಬ್ರಹ್ಮಾಂಡವನ್ನು ಸಂಪೂರ್ಣ ಅರಿಯಲು ಸಾಧ್ಯವಿಲ್ಲ ಅಂಥದ್ದನ್ನು ಸಾಧಿಸಿದ್ದು ವಿಶ್ವಾಮಿತ್ರ ಮಾತ್ರ ವಿಶ್ವಾಮಿತ್ರರು ಸಾವಿರಾರು ವರ್ಷಗಳ ಕಾಲ ತಪಸ್ಸು ಹಾಗೂ ಧ್ಯಾನ ನಿರತರಾಗಿ ಬ್ರಹ್ಮರ್ಷಿ ಪಟ್ಟಕ್ಕೇರಿದ್ದಾರೆ ಈ ಬ್ರಹ್ಮರ್ಷಿಗಳು ಎಷ್ಟು ಅಸಾಮಾನ್ಯರೆಂದರೆ ಅವರು ಭೂಮಿ ಮೇಲಿನ ಎಲ್ಲ ಶಾಸ್ತ್ರಗಳನ್ನು ಸೋಲಿಸಬಲ್ಲರು ಭವಿಷ್ಯವನ್ನು ಓದಬಲ್ಲರು ಹುಟ್ಟು ಸಾವಿನ ಬಾಧೆ ಇವರಿಗಿಲ್ಲ ದೇವರಿಗಿಂತಲೂ ಮೇಲಿನ ಸ್ಥಾನ ಇವರದು ಈಗ ಭಗವಾನ್ ಬ್ರಹ್ಮನ ಪ್ರತಿನಿಧಿಗಳಾಗಿ ಸೇವೆ ಸಲ್ಲಿಸುತ್ತಿರುವ ಪ್ರಸ್ತುತ ಸಪ್ತ ಋಷಿಗಳ ಬಗ್ಗೆ ತಿಳಿಯೋಣ ಋಷಿ ಭಾರದ್ವಾಜರು ಇವರು ದೇವಋಷಿ ಬೃಹಸ್ಪತಿಯ ಮಗ ಪಾಂಡವರು ಮತ್ತು ಕೌರವರ ಗುರುಗಳಾದ ದ್ರೋಣಾಚಾರ್ಯರ ತಂದೆ ಇವರು ಔಷಧಿ ಮತ್ತು ಆಯುರ್ವೇದದ ಬಗ್ಗೆ ಸ್ಪಷ್ಟವಾದ ಸಿದ್ಧಾಂತಗಳನ್ನು ನೀಡಿದವರು ಹಿಂದೂ ಮಹಾಕಾವ್ಯವಾದ ರಾಮಾಯಣದಲ್ಲಿಯೂ ಇವರನ್ನು ಉಲ್ಲೇಖಿಸಲಾಗಿದೆ ಅವರು ವನವಾಸದ ಅವಧಿಯಲ್ಲಿ ಭಗವಾನ್ ಶ್ರೀರಾಮನಿಗೆ ಮಾರ್ಗದರ್ಶನ ನೀಡಿದರು ದೇವಾಸ್ತ್ರಗಳು ಸೇರಿದಂತೆ ಆಧುನಿಕ ಶಸ್ತ್ರಗಳ ಪರಿಣತರು ಇವರು ಇವರ ಪತ್ನಿ ಸುಶೀಲ ಋಷಿ ವಿಶ್ವಾಮಿತ್ರರು ಋಷಿ ವಿಶ್ವಾಮಿತ್ರ ವೈದಿಕ ಕಾಲದ ಅತ್ಯಂತ ಪ್ರಸಿದ್ಧ ಋಷಿ ಅವರು ಗಾಯತ್ರಿ ಮಂತ್ರದ ಕರ್ತೃ ಆದರೆ ಅವರು ಹುಟ್ಟಿನಿಂದ ಬ್ರಾಹ್ಮಣನಾಗಿರಲಿಲ್ಲ ಋಷಿ ವಿಶ್ವಾಮಿತ್ರ ಚಂದ್ರವಂಶಿ ರಾಜವಂಶದಲ್ಲಿ ಕ್ಷತ್ರಿಯ ವಿಶ್ವಾಮಿತ್ರನು ಋಷಿ ವಶಿಷ್ಠನೊಂದಿಗೆ ಸಂಘರ್ಷವನ್ನು ಹೊಂದಿದ್ದನು ರಾಜಪದವಿ ಬಿಟ್ಟು ವಶಿಷ್ಠನನ್ನು ಮೀರಿಸುವ ತಪಸ್ವಿಗಳಾಗಬೇಕೆಂದು ಹಂಬಲಿಸಿ ಋಷಿಯಾದವರು ಋಷಿ ವಶಿಷ್ಠ ಬ್ರಹ್ಮನ ಮಾನಸ ಪುತ್ರರಾಗಿರುವ ವಶಿಷ್ಠರು ಸೂರ್ಯವಂಶದ ರಾಜಗುರು ಇವರ ಪತ್ನಿ ಅರುಂಧತಿ ಋಷಿ ವಶಿಷ್ಠನ ಇಚ್ಛೆಯನ್ನು ಪೂರೈಸುವ ಹಸು ಕಾಮಧೇನು ಹೊಂದಿದ್ದರು ಜೀವನದ ಬಗ್ಗೆ ಬೇಸತ್ತ ರಾಮನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡಿ ಸಮಾಧಾನ ಪಡಿಸಿದವರು ವಶಿಷ್ಠರು ಈ ಉತ್ತರಗಳನ್ನೇ ಯೋಗ ವಶಿಷ್ಠದಲ್ಲಿ ದಾಖಲಿಸಲಾಗಿದೆ ಋಷಿ ಗೌತಮರು ಋಷಿ ಗೌತಮರು ಅಪಾರವಾದ ಆಧ್ಯಾತ್ಮಿಕ ಜ್ಞಾನವನ್ನು ಹೊಂದಿದ್ದರು ಅವರ ಮುಖ್ಯ ಕೊಡುಗೆ ಗೌತಮ್ ಧರ್ಮಸೂತ್ರ ಸಾಮಾಜಿಕ ಮತ್ತು ಧಾರ್ಮಿಕ ಕಾನೂನಿನಲ್ಲಿ ಮೊದಲ ಗ್ರಂಥವೆಂದು ಪರಿಗಣಿಸಲಾಗಿದೆ ಇವರು ಋಗ್ವೇದ ಮತ್ತು ಸಾಮವೇದ ಮಂತ್ರಗಳನ್ನು ರಚಿಸಿದ್ದಾರೆ ಇವರ ಪತ್ನಿ ಅಹಲ್ಯ ಬ್ರಹ್ಮನ ಪುತ್ರಿ ಒಮ್ಮೆ ಬ್ರಹ್ಮನು ಯಾರು ಭೂಮಿಯನ್ನು ಮೊದಲ ಸುತ್ತು ಬರುತ್ತಾರೋ ಅವರು ಅಹಲ್ಯೆಯ ಕೈ ಹಿಡಿಯುವುದಾಗಿ ಘೋಷಿಸುತ್ತಾರೆ ಆಗ ಗೌತಮರು ಕಾಮಧೇನುವಿನ ಸುತ್ತ ಒಂದು ಸುತ್ತ ಬಂದು ನಿಯಮ ಪೂರೈಸುತ್ತಾರೆ ಅವರಿಬ್ಬರ ವಿವಾಹ ನಡೆಯುತ್ತದೆ ಅಹಂಕಾರವಿಲ್ಲದ ವ್ಯಕ್ತಿಯೆಂದೇ ಗೌತಮರು ಪ್ರಸಿದ್ಧರು ಋಷಿ ಅತ್ರಿ ಅತ್ರಿ ಮಹರ್ಷಿಯು ಪವಿತ್ರ ಮಂತ್ರಗಳ ರಚನಕಾರ ಅತ್ರಿ ಸಂಹಿತ ಹಾಗೂ ಅತ್ರಿ ಸ್ಮೃತಿ ಇವರ ಕೃತಿಗಳು ಇವರ ಪತ್ನಿ ಅನಸೂಯ ಇವರಿಗೆ 3 ಗಂಡು ಮಕ್ಕಳಿದ್ದರು ದತ್ತಾತ್ರೇಯ ದೂರ್ವಾಸ ಸೋಮ ಋಷಿ ಕಶ್ಯಪ ಋಷಿ ಕಶ್ಯಪ ಋಗ್ವೇದದ ಹಲವಾರು ಸ್ತೋತ್ರಗಳು ಮತ್ತು ಶ್ಲೋಕಗಳ ಲೇಖಕ ಎಂದು ಹೇಳಲಾಗುತ್ತದೆ ವಿಷ್ಣು ಪುರಾಣದ ಪ್ರಕಾರ ಋಷಿ ಕಶ್ಯಪ ಪ್ರಜಾಪತಿ ದಕ್ಷಿಣ 13 ಹೆಣ್ಣು ಮಕ್ಕಳನ್ನು ವಿವಾಹವಾದರು ಋಷಿ ಜಮದಗ್ನಿ ಜಮದಗ್ನಿಯು ವಿಷ್ಣುವಿನ 6ನೇ ಅವತಾರವಾದ ಪರಶುರಾಮರ ತಂದೆ ಭೃಗು ಮಹರ್ಷಿಯ ವಂಶಸ್ಥ ಅವರ ಪತ್ನಿ ರೇಣುಕಾ